ಎಲ್ಲರನ್ನೂ ಸಾಯಿಸ್ತಿದ್ದಾರೆ. ನನ್ನ ತಮ್ಮನಿಗೆ ಆಕ್ಸಿಜನ್ ಕಮ್ಮಿ ಇದೆ, ರಾತ್ರಿಯಿಂದ ಹೇಳ್ತಿದ್ವಿ, ಒಬ್ಬರು ಸ್ಪಂದಿಸ್ತಾ ಇಲ್ಲ. ದಯಮಾಡಿ ಕಾಪಾಡಿ, ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ. ಪೇಷಂಟ್ ಹೆಸರು ತಿಪ್ಪೇಸ್ವಾಮಿ ಕೊಟ್ಟ, ಗ್ರಾಮ ಪಂಚಾಯತಿ ಸದಸ್ಯರು. ಅದು ಪೋಸ್ಟ್ ವಿಡಿಯೋನ ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ಇದು ಇದನ್ನ ಅದೇ ಇದು ಪೋಸ್ಟ್ ಮಾಡಿರೋದನ್ನ ನೋಡಿ. ಅಲ್ಲ, ಯಾರು ಪಾರ್ಟಿ ಆಗಲಿ, ಅವ್ರು BJP ಆಗಲಿ ಕಾಂಗ್ರೆಸ್ ಆಗಲಿ, ಅಂದರೆ ಕೊನೆಗೆ ಇವನು ಈ ಪೋಸ್ಟ್ ಮಾಡಿದ್ದಾದ ಮೇಲೆ ಬೆಳಿಗ್ಗೆ ಸತ್ತೋಗ್ತಾನ, ಬೆಳಿಗ್ಗೆ ಸತ್ತೋಗ್ತಾನೆ. ಇದು 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 ಇದನ್ನ ಏನಂತ ಕರಿಬೇಕು? ಇದನ್ನ ಇದಕ್ಕೆ ಜವಾಬ್ದಾರಕ್ಕೆ ಯಾರು? ಇವತ್ತು ಯಾರು ಆಡಳಿತದ ಸರ್ಕಾರದಲ್ಲಿ ಶಾಸಕರು ಇರ್ತಾರೆ, ಮಂತ್ರಿಗಳು ಇರ್ತಾರೆ, ಸಂಸತ್ ಸದಸ್ಯರು ಇರ್ತಾರೆ, ಅವ್ರ ಜವಾಬ್ದಾರಿಕೆ ಆಗ್ತದೆ. ಇದನ್ನ ಈ ಇದನ್ನ ಇದೊಂದು ಕಗ್ಗೊಲೆ ಅಂತೇಳಿ ನಾವು ಕೇಳಬೇಕಾಗ್ತದೆ. ಇದ್ರ ಮೇಲೆ ನಾನು ಕೂಡಲೇ ಇದು ಬಂದ ತಕ್ಷಣ ನಾನು ಪೊಲೀಸರಿಗೆ ಕಳಿಸ್ಕೊಟ್ಟೆ. ಯಾವ ಪೊಲೀಸರು ಏನು ಆಕ್ಷನ್ ತಗೊಂಡಿಲ್ಲ. ಅಂದ್ರೆ ಇದು ಒಂದು ತರ ಡೈಯಿಂಗ್ ಡಿಕ್ಲರೇಷನ್ ಇದ್ದಂಗೆ. ಯಾರಿಂದ ಸತ್ತಿದ್ದಾರೆ ಅಂತಕ್ಕಂಥದ್ದು ಇವನು ಕೂಡ, ಇವರು ಗ್ರಾಮ ಪಂಚಾಯತಿ ಸದಸ್ಯ, BJPಯ ಸಕ್ರಿಯವಾದಂಥ ಕಾರ್ಯಕರ್ತ, ಅವ್ರಿಗೆ ಈ ಪರಿಸ್ಥಿತಿ ಆದಮೇಲೆ ಬೇರೆಯವ್ರ ಕತೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಿ. ನಾನು ಹೇಳ್ತೇನೆ, ಇಲ್ಲಿ ಸತ್ತಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಇವತ್ತು ಚಾಮರಾಜನಗರದಲ್ಲೂ ಮತ್ತು ಶಿರಾದಲ್ಲಿ ನಡೀತಾರಂತಕ್ಕೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ಯಾವ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಯಾವ್ಯಾವ ಊರಿನಲ್ಲಿ ಹೊರಗಡೆ ಹೋಗಿ ಬೆಂಗಳೂರಿನ ಸತ್ತಿರ್ಬೋದು, ಇನ್ನೊಂದು ಕಡೆಗೆ ಸತ್ತಿರ್ಬೋದು, ಅದು ಇದ್ರ ಲೆಕ್ಕದಲ್ಲಿ ಬರೋದಿಲ್ಲ. ಇದೆಲ್ಲದೂ ಸೇರಿಸ್ಕೊಂಡ್ರೆ ನಮಗೆ ಅಂದಾಜು ಮಾಡೋ ಪ್ರಕಾರ 300 ಜನಕ್ಕೂ ಹೆಚ್ಚು ಜನ ಇವತ್ತು ನಮ್ಮ ಕೋವಿಡ್ನಿಂದಾಗಿ ಸತ್ತಿದ್ದಾರೆ. ಈ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ, ಕೋವಿಡ್ಡು ನಾನ್ ಕೋವಿಡ್ ಅಂತೇಳಿ, ಕೋವಿಡ್ಡು ಬೇರೆ ನಾನ್ ಕೋವಿಡ್ ಬೇರೆ. ಅಂದರೆ ಪಾಸಿಟಿವ್ ಎಲ್ರಿಗೂ ಬಂದಿರ್ತದೆ, RT-PCR ಟೆಸ್ಟ್ ಎಲ್ರಿಗೂ ಆಗಿರುತ್ತೆ. ಆದರೂ ಕೂಡ ಈ ರೀತಿ ವರ್ಗೀಕರಣ ಮಾಡ್ತಾ ಇರತಕ್ಕಂಥದ್ದನ್ನು ನೋಡಿದಾಗ, ಅವ್ರ ಅಂಕಿ ಸಂಖ್ಯೆಯನ್ನು ನೋಡಿದಾಗ, ಕಡ ತೋರಿಸ್ತಾ ಇರತಕ್ಕಂಥದ್ದು ಕೆಲವೇ ಸಂಖ್ಯೆಯನ್ನು ನೋಡಿದಾಗ, ಇಲ್ಲಿ ಸತ್ತಿರ್ತಕ್ಕಂಥದ್ದು ಬಹುಶಃ ಒಂದು 200-300 ಜನ ಸತ್ತಿದ್ದಾರೆ. ಅದೇ ಬೆಂಗಳೂರಿನ ಸತ್ತಿರ್ಬೋದು, ಯಾವುದೇ ಊರಿನ ಸತ್ತರು ಕೂಡ ಅವ್ರು ಯಾವ ಲೆಕ್ಕಕ್ಕೆ ಬರ್ತಾರೆ ಅಂದರೆ, ಯಾರು ಹುಟ್ಟಿದ ಊರು ಇರ್ತದೆ, ಎಲ್ಲಿ ಮಣ್ಣು ಮಾಡ್ತಾರೆ ಅಲ್ಲಿಗೆ ಅಲ್ಲಿ ಲೆಕ್ಕಕ್ಕೆ ಬರಬೇಕಾಗುತ್ತದನ್ನು. ಈ ರೀತಿಯಾಗಿ ಸುಮಾರು 300 ಜನಕ್ಕೆ, ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗಾಗಲೇ ಹೈಕೋರ್ಟ್ ನ್ಯಾಯಾಲಯ ತೀರ್ಮಾನ ಮಾಡಿದೆ, ಯಾರು ಚಾಮರಾಜನಗರದಲ್ಲಿ ಸತ್ತಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ. ಅಂತಹ ಪರಿಹಾರಗೂ ಕೂಡ ಅವಕಾಶ ಇವತ್ತು ಶಿರಾ ತಾಲೂಕಿನಲ್ಲಿ ಸತ್ತಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಆಗಿರ್ತಕ್ಕಂಥ ಅಚಾತುರ್ಯದಿಂದಾಗಿ ಆಕ್ಸಿಜನ್ ಕೊರತೆಯಿಂದಾಗಿ, ಆಕ್ಸಿಜನ್ ಯಾರ ಕೈಲಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು, ಸರ್ಕಾರದಲ್ಲಿ ಮಾಡತಕ್ಕಂಥದ್ದು. ಆ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಇದೊಂದು ಕಗ್ಗೊಲೆ, ಇಂಥ ಕಗ್ಗೊಲೆಗಳನ್ನು ಆಗಿರ್ತಕ್ಕಂಥದಕ್ಕೆ ಇವತ್ತು ನೇರವಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳೇ ಇದಕ್ಕೆ ಮುಖ್ಯವಾದ ಕಾರಣ ಅಂತಕ್ಕಂಥದನ್ನು ಹೇಳಬೇಕಾಗ್ತದೆ. ಬಹುಶಃ ಎಲ್ಲ ಒಂದು ಕಡೆಗೆ ಈಗ ಸುಮಾರು ಒಂದು 300 ಜನ ಸತ್ತರೆ, ಅವರು ಯಾರು ಸತ್ತಿರ್ತಕ್ಕಂಥವ್ರು ಯಾರು, ಅವರ ಮನೆಯಲ್ಲಿ ದುಡಿತಕ್ಕಂಥ ಶಕ್ತಿ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾದಾಗ ಸರ್ಕಾರ ಅವ್ರಿಗೆ ನೆರವು ಬರಬೇಕಾಗ್ತದೆ, ಅವ್ರಿಗೆ ಅವರ ಫ್ಯಾಮಿಲಿಗಳಿಗೆ ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ, ಕುಟುಂಬದ ಜವಾಬ್ದಾರಿಕೆಯನ್ನು ಸರ್ಕಾರ ಹೊರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇದು ಒಂದು ಡೆತ್ ಆಡಿಟ್ ಆಗಬೇಕು. ಎಲ್ಲೋ ಸತ್ತು ಎಲ್ಲೋ ಎಲ್ಲೋ ಮಣ್ಣು ಮಾಡಿದಾಗ ಅಂಥವ್ರನ್ನ ಇಲ್ಲಿ ಈ ಲೆಕ್ಕದಲ್ಲಿ ಸೇರಿಸಿದೆ ಅವರಿಗೆ ನೆರವು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಡಬೇಕು. ಇಂಥ ಕಗ್ಗೊಲೆ ನಡೆದಿರ್ತಕ್ಕಂಥದ್ದು ಚಾಮರಾಜನಗರ ನಂತರ ಇವತ್ತು ಶಿರಾದಲ್ಲಿ ಇರ್ತಕ್ಕಂಥದ್ದಕ್ಕೆ, ಅದಕ್ಕೆ ನೇರವಾಗಿ ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳೇ ಕಾರಣಗಳು ಆಗ್ತಾರೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಅಲ್ಲಗಳಿಯಕ್ಕಾಗೋದಿಲ್ಲ. ಈಗಾಗಲೇ ನ್ಯಾಯಾಲಯಗಳು ಇವತ್ತು ಈಗ ಆಕ್ಸಿಜನ್ನು ಎಷ್ಟು ಸಿಗ್ತೇ ಕೊರತೆ ಇದೆ ಅನ್ನೋದಕ್ಕೆ ಒಂದು ಆಧಾರ ಅಂತ ಹೇಳಿದ್ರೆ, ಈಗ ನಿನ್ನೆ ಕೈಗಾರಿಕಾ ಮಂತ್ರಿಗಳು ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು 1700 ಮೆಟ್ರಿಕ್ ಟನ್ ಅಂತ ಹೇಳ್ತಾರೆ ಆಕ್ಸಿಜನ್ನು. ಆದರೆ ಸಪ್ಲೈ ಆಗ್ತಿರೋದು ಎಷ್ಟು ಅಂತಂದರೆ 1900 ಒಳಗೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಕೊರತೆ, ಆಕ್ಸಿಜನ್ ಕೊರತೆಯಿಂದಾಗಿ ಇವತ್ತು ಜನ ಸಹಾಯಕ್ಕೆ
ರಾಜ್ಯಾದ್ಯಂತ ಜನ ಸತ್ತಿರ್ತಕ್ಕಂಥದ್ದು ಈ ಕೊರತೆಯಿಂದಾಗಿ ಈ ಕಗ್ಗೊಲೆಯನ್ನು ಇವತ್ತು ಯಾರು ಆ ಜವಾಬ್ದಾರಿಕೆಯನ್ನು ಹೊರಬೇಕು ಅಂದರೆ ಅದು ಸರ್ಕಾರನೇ ಹೊರಬೇಕಾಗುತ್ತೆ. ಇವತ್ತು ಪೇಷೆಂಟ್ಗಳು ಏನು ಕತೆ ಏನಾಗಿದೆ, ಬೆಡ್ಗಳು ಸಿಗ್ತಾ ಇಲ್ಲ, ಬೆಡ್ಗಳು ಸಿಗ್ತಾ ಇಲ್ಲ, ಬೆಡ್ ಸಿಕ್ಕರೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇದ್ದರೆ ಇಂಜೆಕ್ಷನ್ ಇಲ್ಲ. ಕಾಳ ಸಂತೆನಲ್ಲಿ ಇವತ್ತು ಇಂಜೆಕ್ಷನ್ ತಂದು ಮಾರಾಟ ಮಾಡ್ತಕ್ಕಂಥದ್ದು ಪತ್ರಿಕೆಯಲ್ಲೂ ವರದಿಯಾಗಿದೆ, ಮತ್ತು ಇವತ್ತು ಇಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಅಲ್ಲಗಳಿಗಂಥದ್ದಿಲ್ಲ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಇವತ್ತು ಸುಮಾರು 300 ಜನಕ್ಕೆ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಬದುಕಿಸೋಂಥ ಶಕ್ತಿ ನಮಗಿಲ್ಲ. ಆದರೆ ಉಳಿದಿರ್ತಕ್ಕಂಥ ಕುಟುಂಬಗಳ ಅದನ್ನು ಹೊಣೆಯನ್ನು ಹೊರೋಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಮತ್ತು ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ಇವತ್ತು ಶಾಸಕರ ಜವಾಬ್ದಾರಿಕೆ ಏನು, ಸಂಸತ್ ಸದಸ್ಯರ ಜವಾಬ್ದಾರಿಕೆ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ತೇವೆ. ಅವ್ರ ಜವಾಬ್ದಾರಿಕೆಯಿಂದ ಇವತ್ತು ಸಂಪೂರ್ಣ ವಿಫಲರಾಗಿದ್ದಾರೆ. ಆದ ಕಾರಣ ಈ ದುರಂತ ಆಗಿರ್ತಕ್ಕಂಥದ್ದು, ಈ ದುರಂತಕ್ಕೆ ಅವರ ನೇರ ಹೊಣೆಗಳು ಆಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನನಗೆ ಸಂದರ್ಭದಲ್ಲಿ ಹೇಳ್ತೀನಿ. ಆಡಳಿತ ಸಾವಿನ ಲೆಕ್ಕ ಆರೋಪ ಮಾಡಿದ್ರು. ಹೌದು, ಈಗ ನಾನು ಇದನ್ನೇ ಹೇಳ್ತಾ ಇದ್ದೀನಲ್ಲ, ಈಗ ಅವ್ರು ಕೊಟ್ಟಿರಲ್ಲ ಅಂಕಿ ಸಂಖ್ಯೆ ಪ್ರಕಾರ ಕೇವಲ 20 ದಿವಸದಲ್ಲಿ ನೋಡಿ, ಹೋದ ತಿಂಗಳು 21ರಿಂದ ಈ ತಿಂಗಳು 21ರವರೆಗೂ ಕೂಡ 125 ಜನ ಸತ್ತಿರ್ತಕ್ಕಂಥ ಹಾಸ್ಪಿಟ್ಲಲ್ಲಿ. ಸಪೋಸ್ ಈಗ ನೀವು ಈ ಹಾಸ್ಟೆಲಲ್ಲೇ ಇದ್ದಾರೆ, ಕೋವಿಡ್ ಕೇರ್ ಸೆಂಟರಾಗ ಇರ್ತಾರೆ, ಅಲ್ಲಿ ಸತ್ತರೆ ಅಥವಾ ಅವ್ರ ಮನೇಲಿ ಸತ್ತರೆ ಅದು ಲೆಕ್ಕಕ್ಕೆ ಬರಲ್ಲ. ಅವೆಲ್ಲದನ್ನೂ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ 300 ಜನ ಮೇಲೆ ಇವತ್ತು ಕೋವಿಡ್ನಿಂದಾಗಿ ಸತ್ತಿರ್ತಕ್ಕಂಥವರಿದ್ದಾರೆ. ಯಾರು ಅಂತಂದರೆ ಅವರು ಅತ್ಯಂತ ಕಡು ಬಡವರು, ಮಧ್ಯವರ್ಗದವರು, ಜೀವನ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು. ಎಷ್ಟೋ ಸಂಸಾರದಲ್ಲಿ ತಂದೆ ತಾಯಿ ಸತ್ತೋಗಿದ್ದಾರೆ, ಮಕ್ಕಳಿದ್ದಾರೆ, ಕೆಲವು ಕಡೆ ದುಡಿತಕ್ಕಂಥ ಮಕ್ಕಳು ಸತ್ತೋಗಿದ್ದಾರೆ, ತಂದೆ ತಾಯಿ ವಯಸ್ಸಾಗಿರ್ತಕ್ಕಂಥವ್ರಿದ್ದಾರೆ. ಇವರಿಗೆ ಸೌಲಭ್ಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ ಡೆತ್ ಆಡಿಟ್ ಆಗಬೇಕು. ಯಾರು ಯಾವ ಊರಿನಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಲ್ಲಿ ಮಣ್ಣಾದರೂ ಅಲ್ಲೇ ಲೆಕ್ಕಕ್ಕೆ ಸೇರಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶ ಮತ್ತು ನೆರೆ ರಾಜ್ಯ ಆಗಿರೋ ಆಂಧ್ರ ಪ್ರದೇಶ ಮತ್ತು ದೆಹಲಿನಲ್ಲಿ ಅವರಿಗೆ ಈ ರೀತಿಯಾಗಿ ಕೋವಿಡ್ನಿಂದ ಸತ್ತಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಅವ್ರ ಮಕ್ಕಳಿಗೆ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆದರೆ ನಮ್ಮ 10 ಲಕ್ಷ ಇದು ಇಲ್ಲಿ ಆಂಧ್ರದಲ್ಲಿ ಕೋವಿಡ್ನಿಂದ ಸತ್ತಿರ್ತಕ್ಕಂಥ 10 ಲಕ್ಷ ಕಾಂಪನ್ಸೇಷನ್ ಕೊಡಬೇಕು ಅಂತ ಮಾಡಿದ್ದಾರೆ. ಕೇವಲ 15 ಕಿಲೋಮೀಟರ್ ಆದಮೇಲೆ ಆಂಧ್ರ ಸಿಗುತ್ತದೆ. ಈಗ ನಮ್ಮ ಜನಕ್ಕೆ ಯಾವ ರೀತಿಯಾಗಿ ಸ್ವಾಂತನ ಹೇಳ್ತಕ್ಕಂಥದ್ದು, ನಮ್ಮ ಜನಕ್ಕೆ ಯಾವ ರೀತಿಯಾಗಿ, ಇವ್ರಿಗೂ ಕೂಡ ಇವತ್ತು ಆಂಧ್ರದಲ್ಲಿ ಸತ್ತಿರ್ತಕ್ಕಂಥವ್ರು ನಮ್ಮವರೇನೆ, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ನಮ್ಮವರೇನೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಅವ್ರ ನೆರವು ಬರಬೇಕು, ಕಾಂಪನ್ಸೇಷನ್ನ ಕೊಡಲೇಬೇಕು. ಈಗ ಆ ಕಾಂಪನ್ಸೇಷನ್ ಕೊಡೋ ಜೊತೆಗೆ ಅವರ ರಕ್ಷಣೆಗೆ ಸರ್ಕಾರ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ, ಆಗ್ರಹಿಸ್ತೇನೆ. ಮತ್ತು ಈಗೇನಾಗಿದೆ ಅಂದರೆ ವಿರೋಧ ಪಕ್ಷ ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರಿಗೆ ಆನ್ಲೈನ್ನಲ್ಲಿ ಡೆಪ್ಟಿ ಕಮಿಷನರ್ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮಾಹಿತಿಗಳು ನಮಗೆ ನೇರವಾಗಿ ಲಭ್ಯ ಆಗೋದಿಲ್ಲ. ನಾವು ಯಾವುದೋ ರೀತಿಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ನಾನು ಒಬ್ಬ ಹುಡುಗನ ಇಟ್ಟಿದ್ದು ಆಸ್ಪತ್ರೆ ಹತ್ರ, ಸುಮಾರು 1 ತಿಂಗಳಿಂದ ಎಷ್ಟು ಹೆಣಗಳು ಆಚೆ ಹೋಗ್ತದೆ ಅದನ್ನು ಲೆಕ್ಕ ಇಡಪ್ಪ ಅಂತಂದಾಗ ಅವನು ಲೆಕ್ಕ ಇಟ್ಕೊಟ್ಟಿದ್ದು 125 ಇವತ್ತಿನವರೆಗೂ ಕೂಡ 125 ಜನ ಸತ್ತಿರ್ತಕ್ಕಂಥದ್ದು. ಇವು ಕೂಡ ಲೆಕ್ಕ ಮಾತ್ರ ಕೇವಲ 22. ಇದು ನಡೀತಾ ಇರ್ತಕ್ಕಂಥದ್ದು. ಇದನ್ನು ಎಲ್ಲೋ ಒಂದು ಕಡೆಗೆ ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು, ನಾನು ಈ ರೋಗವನ್ನು 2ನೇ ಅಲೆ ಆಯಿತು, ಈಗಾಗಲೇ ದೇಶಾದ್ಯಂತ 3ನೇ ಅಲೆ ಬರ್ತದೆ ಅಂತೇಳಿ ಮಾತನಾಡ್ತಿದ್ದಾರೆ. 3ನೇ ಅಲೆ ಬರೋದಕ್ಕೆ 2ನೇ ಅಲೆಯಲ್ಲಿ ನಾವು ತ್ವರಿತವಾದಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಲೇ ಇದ್ದಾಗ ಅದನ್ನು ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ 3ನೇ ಅಲೆ ಅನಿವಾರ್ಯ. ಈಗ ನಮ್ಮ ತಾಲೂಕಿನಲ್ಲಿ ಈಗ ಇದರಲ್ಲಿ ಇರ್ತಕ್ಕಂಥದ್ದು ಮಾರ್ಗ ಅಂತಂದರೆ ಎಷ್ಟು ಜನಕ್ಕೆ ಇರ್ತಕ್ಕಂಥದ್ದು ಅಂತಂದರೆ ಈ ರೋಗ ಇರ್ತಕ್ಕಂಥದ್ದು ಆಕ್ಟಿವ್ ಕೇಸಸ್ಸು 1897 1897 ಜನ ಇದ್ದಾರೆ. ಅಲ್ಲಿ ರೂರಲ್ಲೂ ಇದ್ದಾರೆ, ಅರ್ಬನ್ ಏರಿಯಾದಲ್ಲೂ ಕೂಡ ಇದ್ದಾರೆ.
ಅದು ಬಂದದಿನದ ಯುವತಿಗೆ ನನಗೆ 2400 ಅಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರತಕ್ಕಂಥದ್ದು 31486 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರತಕ್ಕಂಥದ್ದು 61480 ಒಟ್ಟು 92966 ಜನಕ್ಕೆ ಈ ಸೋಂಕಿನ ಬೆದರಿಕೆ ಭಯ ಅಂತಕ್ಕಂಥದ್ದಿದೆ. ಇದನ್ನು ಯಾವ ರೀತಿಯಾಗಿ ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಬ್ರಹ್ಮದಂಡ ಅಂದರೆ ಇವತ್ತು ಲಸಿಕೆಯನ್ನು ಹಾಕಿಸ್ತಕ್ಕಂಥದ್ದು. ಲಸಿಕೆ ಹಾಕಿಸ್ತಕ್ಕಂಥ ಕೆಲಸ ಯಾವ ಮಟ್ಟಕ್ಕೆ ನಡೆದಿದೆ ಅಂತೇಳಿದ್ರೆ ನಮ್ಮ ತಾಲೂಕಿನಲ್ಲಿ 340,000 ಜನ ಜನಸಂಖ್ಯೆ ಇರತಕ್ಕಂಥ ತಾಲೂಕಿನಲ್ಲಿ ಕೇವಲ 37,443 ಜನಕ್ಕೆ ಮಾತ್ರ ಮೊದಲನೇ ಡೋಸ್ ಕೊಟ್ಟಿರ್ತಕ್ಕಂಥದ್ದು, ಎರಡನೇ ಡೋಸು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥದ್ದು 9574 ಜನಕ್ಕೆ. ಇವತ್ತು ನಾವು ಎರಡನೇ ಡೋಸನ್ನು ಕೊಡಬೇಕಾದಾಗ ಶಾಸಕರಾಗಿರ್ತಕ್ಕಂಥವ್ರು ಅಲ್ಲಿ ಹೋಗಿ ಕೂತು ಅವ್ರದ್ದು ಎಲ್ಲ ಜವಾಬ್ದಾರಿಕೆಯನ್ನು ಬಿಟ್ಟು ಕೂತು ಅದನ್ನು ವ್ಯಾಕ್ಸಿನೇಷನ್ ತರಿಸುವಂಥ ಕೆಲಸವನ್ನು ಮಾಡಬೇಕು. ನಮಗೆ ಇಲ್ಲಿ ಸಮರ್ಪಕವಾಗಿ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೂಡ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಪ್ರಭಾವ ಇರುತ್ತೋ ಆ ಕಡೆಗೆ ಹೆಚ್ಚು ಮೂವ್ ಆಗ್ತಾ ಇರ್ತಕ್ಕಂಥದ್ದು ನಾವು ಕೇಳ್ತೀವಿ. ದೊಡ್ಡ ದೊಡ್ಡ ಪ್ಲೇಸಸ್ಗೆ ಕೊಡ್ತಾರೆ, ಹಳ್ಳಿಗಳಿಗೆ ತಾಲೂಕಿಗೆ ಕೊಡ್ತಾ ಇಲ್ಲ. ಇವತ್ತು ವ್ಯಾಕ್ಸಿನೇಷನನ್ನು ಕೊನೆಯ ಪಕ್ಷ ನಾವು ಈ ವರ್ಷದ ಕೊನೆ ಒಳಗಾಗಿ ಅಟ್ಲೀಸ್ಟ್ ಅಂತಂದ್ರೆ ಒಂದು 25-30% ನಾವು ರೀಚ್ ಆಗದಲ್ಲೇ ಇದ್ದರೆ ನಾವು ಮೂರನೇ ಅಲೆಯನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ರೋಗ ಕೊನೆಯ ಪಕ್ಷ ಅಂದರೆ ನಿಮಗೆ ಜೂನ್ ಅಂತ್ಯದವರೆಗೂ ಕೂಡ ಇರ್ತದೆ. ಇವತ್ತು ಹೋಗಿರ್ತಕ್ಕಂಥದ್ದು ಪೀಕ್, ಇನ್ಮೇಲೆ ಕಡಿಮೆ ಆಗ್ಬೋದು, ಆದರೆ ಸಂಪೂರ್ಣವಾಗಿ ರೋಗ ಮುಕ್ತರ ಆಗೋದಿಲ್ಲ. ಅಂದರೆ ಮೂರನೇ ಅಲೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಈ ಕಾಯಿಲೆಗಳು ಕೂಡ ಜಾಸ್ತಿ ಆಗಿದೆ. ನಾನು ಬ್ಲ್ಯಾಕ್ ಫಂಗಸ್ ಎಲ್ಲಿ ಅಂದರೆ ಶಿಶಿಯಲ್ಲೋದು ಇವರೂರಿನಲ್ಲಿ ಒಂದು ಬ್ಲ್ಯಾಕ್ ಫಂಗಸ್ ಆಗಿದೆ. ಅವರೆಲ್ಲ ಆಸ್ಪತ್ರೆಗಳು ನೋಡ್ಕೊಂಬಂದಿದ್ದಾರೆ. ಇದನ್ನು ನಾನು ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಡೈರೆಕ್ಟರ್ ಗಮನಕ್ಕೆ ತಂದೆ, ಮಂತ್ರಿ ಗಮನಕ್ಕೆ ತಂದೆ, ಯಾರಿಗೂ ಏನು ಪರಿಹಾರ ಸಿಗ್ತಾ ಇಲ್ಲ. ಒಬ್ಬ ಮಂತ್ರಿ ಹೇಳ್ತಾರೆ ಔಷಧಿನೇ ಇಲ್ಲ ಅಂತಾರೆ, ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಆಕ್ಸಿಜನ್ ಇಲ್ಲ ಅಂತಾರೆ. ಈಗೇನಾಗಿದೆ ಕಂಪಾರ್ಟ್ಮೆಂಟ್ಸು, ಆಕ್ಸಿಜನ್ ಒಬ್ಬ ಮಂತ್ರಿ, ಹಾಸಿಗೆ ದಿಂಬಿಗೆ ಒಬ್ಬ ಮಂತ್ರಿ, ಆಮೇಲೆ ಔಷಧಿ ಕೊಡೋಕ್ಕೆ ಒಬ್ಬ ಮಂತ್ರಿ, ಉಸ್ತುವಾರಿ ನೋಡೋಕೆ. ಇದ್ರ ಯಾರು ಜವಾಬ್ದಾರಿಗೆ, ಯಾರು ಕೇಳಬೇಕು, ಯಾರು ಕೇಳ್ದಂಗೆ ಆಗಿದೆ ಅಂದರೆ ಆಡಳಿತ ಕುಸ್ತಿದೆ. ನಿನ್ನೆ ಉಚ್ಚ ನ್ಯಾಯಾಲಯದಲ್ಲಿ ನೇರವಾಗಿ ಕೇಳಿದರೆ ಲಸಿಕೆ ಎಷ್ಟು ದಿವಸ ರೋಗ ಕೊಡ್ತೀರಿ, ಸುಳ್ಳು ಹೇಳಬೇಡಿ, ಅದನ್ನು ನೀವು ಒಂದು ಅಂಕಿಅಂಶ ಇರತಕ್ಕಂಥ ಪೇಪರ್ನ ಪಬ್ಲಿಷ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಪೇಪರ್ನ ಪಬ್ಲಿಷ್ ಮಾಡಿ ಅಂತೇಳಿ ಹೇಳಿದ್ರೆ ನೀವು ಎಂದು ಕೊಡ್ತೀರಿ, ಏನು ಮಾಡ್ತೀರಿ, ಸುಳ್ಳು ಮಾತ್ರ ಹೇಳಬೇಡಿ ಜನಕ್ಕೆ ಅಂತ ಮಾತನ್ನು ಇವತ್ತು ಹೈಕೋರ್ಟ್ ಹೇಳಿದೆ ಅಂತಂದರೆ ಹೈಕೋರ್ಟ್ ಇನ್ನೊಂದು ಮಾತಾಡಿದೆ. ಇದು ಮೂಲಭೂತ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗ್ತದೆ. ಅವರಿಗೆ ಈಗ ನಮಗೆ ಅದಕ್ಕೆ ಬೇಕಾಗ್ತಕ್ಕಂಥ ಆಕ್ಸಿಜನ್ ಸಪ್ಲೈಗೋಸ್ಕರ ನಾನು ಅಡ್ವಾನ್ಸ್ ಅಂತೇಳಿ 50,000 ರೂಪಾಯಿ DD ಕೂಡ ನಾನು ತಹಸೀಲ್ದಾರಿಗೆ ಕೊಟ್ಟಿದ್ದೇನೆ. ಅದಕ್ಕೆ ಬೇಕಾಗ್ತಕ್ಕಂಥ ಆಕ್ಸಿಜನ್ನ ಆಸ್ಪತ್ರೆಯ ಕಂಟ್ರೋಲ್ನಲ್ಲಿ ಇವತ್ತು ಆಂಬ್ಯುಲೆನ್ಸ್ ನಡೀತದೆ. ಅದ್ರ ಜೊತೆಗೆ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಹೆಲ್ಪ್ಲೈನ್ ಕೂಡ ಮಾಡಿದ್ವಿ. ಹೆಲ್ಪ್ಲೈನ್ ಮಾಡಿ ಯಾರ್ಯಾರಿಗೆ ಏನೇನು ನೆರವು ಬೇಕು, ಯಾವ ರೀತಿಯಾಗಿ ಬೇಕು ಅಂತಕ್ಕಂಥದ್ದನ್ನ ಆ ನೆರವನ್ನು ಕೊಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಯಾವುದೇ ಥರವಾದಂಥ ರಾಗ ದ್ವೇಷ ಇಲ್ಲದಲ್ಲೇ ಇವತ್ತು ಈ ಜನರ ಜೀವವನ್ನು ಉಳಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಕೂಡ ಇವತ್ತು ಈ ಕಾರ್ಯದಲ್ಲಿ ಮುನ್ನಾಗಿದ್ದೇವೆ. ಇದು ಇನ್ನೂ ಒಂದೂವರೆ ತಿಂಗಳವರೆಗೂ ಕೂಡ ಅತ್ಯಂತ ಕಷ್ಟದ ದಿನಗಳಾಗಿರ್ತದೆ. ಆ ಜೀವಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಯಾವತ್ತೂ ಕೂಡ ನಾವು ವಿರೋಧ ಪಕ್ಷವಾಗಿ ನಾವು ಒಂದು ಟೀಕೆ ಮಾಡ್ತೇವೆ, ಆ ಟೀಕೆ ಹಿನ್ನೆಲೆಯಲ್ಲಿ ವೈಫಲ್ಯನೂ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆ ವೈಫಲ್ಯ ಏನು, ಜವಾಬ್ದಾರಿಕೆ ಏನು ಅಂತಕ್ಕಂಥದ್ದನ್ನ ಸರ್ಕಾರದ ಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾವು ಮಾಡ್ತೇವೆ. ಸತ್ತಿಲ್ಲ ಅಂತ ಮಂತ್ರಿ ಹೇಳ್ತಾನೆ, ಒಬ್ಬ ಮಂತ್ರಿ ಹೇಳ್ತಾನೆ, ಅದು ಯಾರು ಸತ್ತಿಲ್ಲ ಅಂತೇಳಿ. ಇಲ್ಲಿ ಇವರೂರಲ್ಲಿ ನಿನ್ನೆ ಒಬ್ಬರು ಲಾಯರ್ ಒಬ್ರು ಸತ್ತಿದ್ದಾರೆ ಬ್ಲ್ಯಾಕ್ ಫಂಗಸ್ ಇಂದ. ಇವರೂರಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಮೆಸೇಜ್ ಕೊಟ್ಟಿದ್ದೀನಿ, ಅವನಿಗೆ ಟ್ರೀಟ್ ಮಾಡೋವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ. ಬ್ಲ್ಯಾಕ್ ಫಂಗಸ್, ಈಗಾಗಲೇ ವೈಟ್ ಫಂಗಸ್ ಬಂತು, ಇನ್ಯಾವ ಫಂಗಸ್ಗಳು ಬರ್ತದೋ ಗೊತ್ತಿಲ್ಲ. ಇದೊಂದು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ಇದೊಂದು ಸಾಂಕ್ರಾಮಿಕವಾಗಿರ್ತಕ್ಕಂಥ ರೋಗ ಅಂತ ಹೇಳಿ ಟ್ರೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ತೀರ್ಮಾನ ಆಗಿದೆ. ಹಾಗಾಗಿ ಇವತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ.
ಬೋರಿಂಗ್ ಹಾಸ್ಪಿಟಲ್ ಫೋನ್ ಮಾಡಿದ್ರೆ ನಮ್ಮ ಹತ್ರ ಬೆಡ್ ಇಲ್ಲ ಅಂತಾರೆ. ಇನ್ನು ಎಲ್ಲಿಗೆ ಸೇರಿಸ್ಬೇಕು? ಬೋರಿಂಗ್ ಒಂದೇ ಒಂದು ಡಿಸಿಗ್ನೇಟೆಡ್ ಆಫೀಸ್ ಅಲ್ಲಿ ತುಂಬ ಹೋಗಿದ್ದಾರೆ. ಬ್ಲ್ಯಾಕ್ ಫಂಗಸ್ ಅವ್ರನ್ನವರು ವೈಟ್ ಫಂಗಸ್ ಅವರು ತುಂಬ ಹೋಗಿದ್ದಾರೆ. ಇವತ್ತು ಬೆಡ್ಗಳೆಲ್ಲ ಸಾಯ್ತಾ ಇದ್ದಾರೆ. ಈ ಸಾಯೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಈ ಇವತ್ತು ಯಾವುದೇ ಜವಾಬ್ದಾರಿಕೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರು ಯಾವುದೋ ರೀತಿಯಲ್ಲೂ ಕೂಡ ರೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರ್ತಕ್ಕಂಥದ್ದು. ಈಗ ಮೆಡಿಕಲ್ ಆಕ್ಸಿಜನ್ ಬೇರೆ, ಪ್ರೊಡಕ್ಷನ್ ಮತ್ತೆ ಇಂಡಸ್ಟ್ರಿಯಲ್ ಆಕ್ಸಿಜನ್ ಬೇರೆ. ಇಂಡಸ್ಟ್ರಿಯಲ್ ಆಕ್ಸಿಜನ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಆಕ್ಸಿಜನ್ ಬೇರೆ, ಮೆಡಿಕಲ್ ಆಕ್ಸಿಜನ್ ಬೇರೆ. ಮೆಡಿಕಲ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಯಥೇಚ್ಛವಾಗಿ ಕೈಗಾರಿಕೆಗಳು ಸಿಗ್ತದೆ. ಆದ್ರೆ ಈ ಆಕ್ಸಿಜನ್ ಅನ್ನ ಮೆಡಿಕಲ್ ಆಕ್ಸಿಜನ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಈಗ ಎಲ್ಲ ಕಡೆ ಕೂಡ ಕಾನ್ಸಂಟ್ರೇಟರ್ಸ್ ಕೊಡ್ತಾ ಇದ್ದಾರೆ. ನಾನು ಕಳೆದ ಒಂದು ವಾರದಿಂದ ಕಾನ್ಸಂಟ್ರೇಟರ್ಸ್ ಅನ್ನ ಕೊಡಬೇಕು ಅಂತೇಳಿ ಭಾರಿ ಪ್ರಯತ್ನ ಪಟ್ಟೆ. ಎಲ್ಲೂ ಸಿಗ್ತಾ ಇಲ್ಲ, ಅವು ಮಾರ್ಕೆಟ್ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಮಾಸ್ಕ್ ಅದನ್ನ ಕಾನ್ಸಂಟ್ರೇಟರ್ಸ್ ಇಂದ ಹಾಕ್ತಕ್ಕಂಥ ಮಾಸ್ಕ್ ಅನ್ನು ಕೂಡ ತರಬೇಕು ಅಂತ ಪ್ರಯತ್ನ ಪಟ್ಟೆ. ಇದುವರೆಗೂ ತರಕ್ಕೆ ಆಗ್ತಾ ಇಲ್ಲ. ನಾನು ಅಡ್ವಾನ್ಸ್ ದುಡ್ಡು ಕೊಟ್ಟಿದ್ದೀನಿ, ಇವತ್ತವರೆಗೂ ಕೂಡ ಅದು ಲಭ್ಯ ಇಲ್ಲ. ಸರ್, ಎರಡನೇ ಲಸಿಕೆ 26 ದಿನ ಹಾಕಿಸ್ಬೇಕು ಅಂತಿದ್ರು, 84 ದಿನ ಮಾಡ್ತಾರೆ. ಇದು ಲಸಿಕೆ ಮೊದಲನೇದಿಂದ ಎರಡನೇದಕ್ಕೆ 4 ವಾರ ಅಂದರು, ಕೋವಿಶೀಲ್ಡ್ಗೆ 6 ವಾರ ಅಂದರು, ಈಗ 12 ವಾರ ಅಂತಾರೆ. ಅಂದರೆ ಇವ್ರ ಹತ್ರ ಸಪ್ಲೈಸ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದನ್ನು ಲಿಮಿಟ್ ಬೀರಿ ಅದು ಹೇಳಿಕೆ ಕೊಡಿಸೋ ಅಂತ ಕೆಲಸವನ್ನು ಮಾಡ್ತಿದೆ. ಈಗ ನೀವು ರಿಯಲ್ ಆಗಿ ಹೇಳಬೇಕು ಅಂತಂದ್ರೆ ಯಾವ ಕಂಪ್ನಿಗಳು ಕೂಡ ಬಾಯ್ಬಿಡೋದಿಲ್ಲ. ಮೊದಲು ಹೇಳಿದ್ದೇನು ಕಂಪ್ನಿಗಳು, ಅದು 6 ವಾರದೊಳಗಾಗಿ ತಗೊಂಡ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿದ್ರು. 6 ವಾರ ಮೀರ್ತಾ ಇದೆ, ಇವತ್ತು ಲಸಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಲಸಿಕೆ ಕೊಡದಲ್ಲೇ ಇವತ್ತೇನಾದರೂ ಕೂಡ ದುರಂತ ಆದರೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ನೇರವಾಗಿ ಹೊಣೆಗಳಾಗ್ತದೆ.